ಮೂರನೇ ವರ್ಷ ಹುಬ್ಬಳ್ಳಿಯ ಚೆನ್ನಮ್ಮ ಮೈದಾನದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಅತ್ಯಂತ ಯಶಸ್ವಿಯಾಗಿದೆ, ಶಾಂತಿಯುತವಾಗಿ ಆಗಿದೆ. ಸೊ ನಾವು ಹಿಂದೂಗಳು ಶಾಂತಿ ಪ್ರಿಯರು, ಸೌಹಾರ್ದ ಪ್ರಿಯರು, ಯಾವುದೇ ಗದ್ದಲ ಗೊಂದಲ ಗಲಾಟೆ ಇಲ್ಲದೆ ನಮ್ಮ ಸ್ವಭಾವವನ್ನು ಇಲ್ಲಿ ತೋರಿಸಿದ್ದೀವಿ. ಸಾಕಷ್ಟು ಜನ ಇಲ್ಲಿ ಆದರೆ ಗಲಾಟೆ ಆಗತ್ತೆ, ಬಹಳ ದೊಡ್ಡ ಗಲಭೆ ಆಗತ್ತೆ, ಬೆಂಕಿ ಹತ್ತತ್ತೆ ಅಂತ ಅನ್ನುವಂಥದ್ದು ಇತ್ತು, ಅದೆಲ್ಲ ಸುಳ್ಳಾಗಿದೆ. ಸೊ ಮೂಲತಃ ಹಿಂದೂಗಳು ನಾವು ಶಾಂತಿ ಪ್ರಿಯರು ಅಂತನ್ನುವಂಥದ್ದು ಒಂದು ಸಂದೇಶವನ್ನು ಹುಬ್ಬಳ್ಳಿಯ ಚೆನ್ನಮ್ಮ ಮೈದಾನದ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ. ಮತ್ತು ಎಲ್ಲ ವಿರೋಧಿಗಳೂ ಕೂಡ ಇವತ್ತು ನಮ್ಮ ಜೊತೆಗೆ ಕೈ ಜೋಡಿಸಿದ್ದು ಇದೊಂದು ಒಳ್ಳೆಯ ಸಂದರ್ಭ ಅಂತನ್ನುವಂಥದ್ದು ಹೇಳ್ತೀನಿ. ಎಲ್ಲಿ ಶಕ್ತಿ ಇರುತ್ತೆ ಅಲ್ಲಿ ಭಕ್ತಿ ಇರುತ್ತೆ. ಸೊ ಹಾಗೆ ಇವತ್ತಿನ ಈ ಚೆನ್ನಮ್ಮ ಮೈದಾನದ ಒಂದು ಉತ್ಸವ ಅತ್ಯಂತ ಯಶಸ್ವಿಯಾಗಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೆ. ಇದರ ಜೊತೆಗೆ ಇಡೀ ಕರ್ನಾಟಕದಲ್ಲಿ ಸರ್ಕಾರ DJ ಹಚ್ಚುವ ಬಹಳ ಕಿರಿಕಿರಿ ಕೊಡ್ತಾ ಇದೆ, ಬಹಳ ತೊಂದರೆ ಕೊಡ್ತಾ ಇದ್ದಾರೆ. DJ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಿದೆ, ಒಪ್ಕೊಳ್ತೀವಿ. ಆದರೆ ಅದೇ ಸುಪ್ರೀಂ ಕೋರ್ಟ್ ಮಸೀದಿಯ ಮೈಕ್ ಸಂಬಂಧಪಟ್ಟಾಗೂ ಕೂಡ ಅದನ್ನು ಹೇಳಿದೆ, ಬೆಳಗಿನ ಜಾವದ ಆ ಪ್ರಾರ್ಥನೆಯ ಮೈಕನ್ನು ನಿಲ್ಲಿಸಬೇಕು ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅದನ್ನು ಸರ್ಕಾರ ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ, ಅದರ ಬಗ್ಗೆ ಕಾನೂನು ಕ್ರಮ ತಗೊಳ್ಳೋದಿಲ್ಲ, ಅದರ ಬಗ್ಗೆ ಸುಪ್ರೀಂ ಕೋರ್ಟಿನ ಮಾತನ್ನು ಹೇಳೋದಿಲ್ಲ. ವರ್ಷಕ್ಕೆ ಒಮ್ಮೆ ಮಾತ್ರ ಗಣೇಶೋತ್ಸವದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಇಲ್ಲಿ ಯಾವುದೇ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದ ಇಲ್ಲದೆ ಒಟ್ಟಾಗಿ ಒಂದಾಗಿ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ DJಗೆ ಪರ್ಮಿಷನ್ಗೆ ಬಹಳ ದೊಡ್ಡ ಕಿರಿಕಿರಿ ಕೊಡ್ತಾ ಇರುವಂಥ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ ನಾನು. ಸೊ ನಾನು ಹೇಳೋದು ಅದನ್ನು ಕಾನೂನು ಪಾಲಿಸಿ ಇದನ್ನು ಕಾನೂನು ಪಾಲಿಸ್ತೀವಿ ನಾವು. ಮಸೀದಿಯ ಮೈಕಿನ ಸಂಬಂಧಪಟ್ಟಾಗ ಮಾತನಾಡದೆ ಬಾಯಿ ಮುಚ್ಕೊಂಡಿರ್ತೀರಿ, ಇನ್ನು ನಮ್ಮ ಹಿಂದೂಗಳ ಹಬ್ಬಕ್ಕೆ ಮಾತ್ರ ನಿಮ್ಮ ಕಿರಿಕಿರಿ ಯಾಕೆ ಅಂತನ್ನುವಂಥದ್ದು ಕೇಳ್ತೀನಿ. ನಾನು ಎಲ್ಲ ಕರ್ನಾಟಕದ ಎಲ್ಲ ಗಣೇಶ ಮಂಡಳಿಯವ್ರಿಗೆ ಹೇಳ್ತಾ ಇದ್ದೀನಿ, DJ ಒಂದೇ ಅಲ್ಲ, ಡಬಲ್ DJ ಹಚ್ಚಿ ಆನಂದವಾಗಿ ಮಾಡಿ ಅಂತನ್ನುವಂಥದ್ದು ನಾನು ಆಹ್ವಾನ ಕೊಡ್ತಾ ಇದ್ದೀನಿ. ನೋಡಿ, ಪ್ರಸಾದ ಹಂಚೋದಾಗಲಿ ಗಣೇಶನ ಪ್ರತಿಷ್ಠಾಪನೆ ಆಗಲಿ ಎಲ್ಲದಕ್ಕೂ ಇವತ್ತು ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ಸೊ ಪ್ರಸಾದ ವಿತರಣೆಗೆ ನಮಗೆ ಮಾತ್ರನಾ ಇದು? ಇದು ನಮಗೆ ಹಿಂದೂಗಳಿಗೆ ಮಾತ್ರ ನೀವು ನಿಮ್ಮ ಪ್ರಸಾದ ವಿತರಣೆಯ ರಿಸ್ಟ್ರಿಕ್ಷನ್ ಇರುವಂಥದ್ದು? ಇದು ನಾವು ಒಪ್ಪೋದಿಲ್ಲ. ಯಾವುದೇ ಸಂದರ್ಭದಲ್ಲಿ ಕಾನೂನು ಅಥವಾ ನಿಮ್ಮ ನಿಯಮಗಳು ಸಮಾನವಾಗಿರಲಿ. ಸೆಕ್ಯುಲರ್ ಅಂತ ಹೇಳ್ತಾರೆ, ಸೆಕ್ಯುಲರ್ ಅಂತಂದರೆ ಹಿಂದೂ ವಿರೋಧಿನೇ ಸೆಕ್ಯುಲರ್ನಾ? ಸೊ ನಾವು ಇದನ್ನು ಒಪ್ಪೋದಿಲ್ಲ, ಸಮಾನವಾಗಿ ಮಾಡಿದರೆ ನಾವು ಒಪ್ತೀವಿ ಅಂತನ್ನುವಂಥದ್ದು ಹೇಳ್ತಾರೆ. ನೋಡಿ, BJPಯವರೇನು ಸಾಚ ಅಲ್ಲ, ಬರೇ ಹಿಂದೂಗಳನ್ನು ಉಪಯೋಗ ತೋಳ್ತಾ ಇದ್ದಾರೆ ಅಷ್ಟೇ ವಿನಃ. ನಾನು ಹೇಳೋದು, BJPಯವ್ರಿಗೂ ಬೈತಾ ಇದ್ದೀವಿ, ಕಾಂಗ್ರೆಸ್ನವ್ರಿಗೂ ಬೈತಾ ಇದ್ದೀವಿ, ಯಾರ್ಯಾರು ಹಿಂದೂ ವಿರೋಧಿ ಮಾಡ್ತಾ ಇದ್ದೀರಿ ಅವರೆಲ್ಲರನ್ನೂ ಬೈಯೋರೆ ನಾವು, ಅವರೆಲ್ಲರನ್ನೂ ತರಾಟೆ ತೋರೋ, ಅವರೆಲ್ಲರೂ ವಿರುದ್ಧ ಹೋರಾಟ ಮಾಡೋರು ಅಂತನ್ನುವಂಥದ್ದು ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನೆ ಏನು ಅಂತನ್ನೋದು ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ನಾವು ಯಾರನ್ನೂ ಬಿಟ್ಟಿಲ್ಲ. ಅಲ್ಲ, ಇಡೀ ಕರ್ನಾಟಕದಲ್ಲಿ ಅಜಾನದ ವಿರುದ್ಧ ಹೋರಾಟ ಮಾಡಿದ್ದ ಶ್ರೀರಾಮ ಸೇನೆ ಸಂಘಟನೆ ಒಂದೇ ಒಂದು ಹೋರಾಟ ಮಾಡಿದ್ದೀವಿ, ಯಾರೂ ಸಪೋರ್ಟ್ ಮಾಡಲಿಲ್ಲ.
ಯಾವ ಯಾವ ಹಿಂದೂ ಸಂಘಟನೆನೂ ಸಪೋರ್ಟ್ ಮಾಡಲಿಲ್ಲ. ನಾವು ಜೈಲಿಗೆ ಹೋಗಿದ್ದೀವಿ, ನಾವು ಜೈಲಿಗೆ ಹೋಗಿದ್ದೀವಿ. ಒಂದು 100 ದೇವಸ್ಥಾನದಲ್ಲಿ ಬೆಳಗ್ಗೆ 5 ಗಂಟೆಗೆ ನಾವು ಹಾಡು ಪ್ರಾರಂಭ ಮಾಡಿದರೆ, ಭಜನೆ ಪ್ರಾರಂಭ ಮಾಡಿದರೆ ನಮ್ಮನ್ನು ಅರೆಸ್ಟ್ ಮಾಡಿದ್ರಿ. ಇದೇ ಬಿ ಜೆ ಪಿ ಸರ್ಕಾರ, ನಿರ್ಲಜ್ಜ ಬಿ ಜೆ ಪಿ ಸರ್ಕಾರ. ಅವ್ರ ಮೇಲೆ ಕ್ರಮ ತಗೊಳ್ಳಲಿಲ್ಲ, ಅವರನ್ನು ಹಾಗೆ ಪ್ರಾರ್ಥನೆ ಮಾಡಿ 5 ಗಂಟೆಗೆ ಸುಪ್ರೀಂ ಕೋರ್ಟ್ ಹೇಳಿದರೂ ಕೂಡ ಪಾಲಿಸದೇ ಇರುವಂಥ ಅವತ್ತಿನ ಬಿ ಜೆ ಪಿ ಸರ್ಕಾರ ನಮ್ಮನ್ನು ಅರೆಸ್ಟ್ ಮಾಡಿದರೆ ಹಿಂದೂಗಳನ್ನು. ನಾವು ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಅನ್ನೋದು ಹೇಳ್ತಾ ಇದ್ದೀವಿ. ಪ್ರಮೋದ್ ಮುತಾಲಿಕ್ ಶ್ರೀರಾಮ್ ಸೇನೆ ಹೇಳಿದೆ ಅಂತ ನೀವು ಬಂದ್ ಮಾಡಬೇಡಿ, ಸುಪ್ರೀಂ ಕೋರ್ಟಿನ ಆರ್ಡರ್ ಪ್ರಕಾರ ಬಂದ್ ಮಾಡ್ರಿ ಅಂತ ಹೇಳಿದ್ರೆ ಬೊಮ್ಮಾಯಿ ಅವು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ರು. ಸೊ ನಾನು ಹೇಳೋದು, ಇದ್ರ ವಿರುದ್ಧ ಹೋರಾಟ ನಾವು ನಿಲ್ಲಿಸೋದಿಲ್ಲ. ಇದನ್ನು ನಿರಂತರವಾಗಿ ಹೋರಾಟ ಇರುತ್ತೆ, ಜಾಗೃತಿ ಮೂಡಿಸುವಂತ ಪ್ರಕ್ರಿಯೆ ನಾವು ಮಾಡೇ ಮಾಡ್ತೀವಿ ಅಂತನ್ನುವಂಥದ್ದು ಹೇಳ್ತೀನಿ. ಇನ್ನೊಂದು ಹೇಳ್ತಾ ಇದ್ದೀನಿ, ಹೋದ ಬಾರಿ ವಿಮಲ್ ಆ ಗುಟ್ಕಾದ ಸಾಕಷ್ಟು ಕಡೆಗೆ ಸ್ಪಾನ್ಸರ್ ಮಾಡಿ ಗಣೇಶ ಮಂಡಳಿಗಳ ಮುಂದೆ ದೊಡ್ಡ ದೊಡ್ಡ ಬ್ಯಾನರ್ಗಳು ಎಲ್ಲ ರೀತಿಯ ಸ್ಪಾನ್ಸರ್ ಮಾಡಿದರು. ಆ ಹೋರಾಟವನ್ನು ನಾವು ಶ್ರೀರಾಮ್ ಸೇನೆ ಮಾಡಿದ ಪರಿಣಾಮದಿಂದ ಇವತ್ತು ಇಡೀ ಗಣೇಶ ಮಂಡಳಿದಲ್ಲಿ ಒಂದೇ ಒಂದು ವಿಮಲ್ ಬ್ಯಾನರ್ ಇಲ್ಲ, ಒಂದೇ ಒಂದು ಬೋರ್ಡ್ ಇಲ್ಲ ಅಂತನ್ನುವಂಥದ್ರೆ ನಮ್ಮ ಯಶಸ್ವಿ, ನಾವು ಹೋರಾಟ ಮಾಡಿದ್ದೀವಿ.